ಸಿ ಬಿಗ್ ಬಾಸ್ ಅನ್ನೋ ಶೋ ಏನಿದೆ ಅದೊಂದು ಪ್ರೈಮ್ ಟೈಮ್ ನಲ್ಲಿ ಮೂರು ಸೀರಿಯಲ್ ನ ಕಿಲ್ ಮಾಡಿ ಅಂದ್ರೆ ಆ ಸ್ಪಾಟ್ಸ್ ನ ಕ್ಲಿಯರ್ ಮಾಡಿ ಬಿಗ್ ಬಾಸ್ ಶೋನ ಅಲ್ಲಿಗೆ ತಂದಿರೋದು. ಒಂದು ಫಿಕ್ಷನ್ಸ್ ಅದ್ಭುತವಾಗಿ ನಡೀತಿದ್ದಂತಹ ಒಂದು ಚಾನೆಲ್ ಆ ಫಿಕ್ಷನ್ ಜಾಗಕ್ಕೆ ನಾನ್ ಫಿಕ್ಷನ್ ಶೋನ ತಗೊಂಡ್ಬಂದು ಒಂದು ಪ್ರೈಮ್ ಟೈಮ್ ಸ್ಲಾಟ್ ನಲ್ಲಿ ಅದನ್ನ ಪ್ಲೇಸ್ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಂಗೆ ಇರುತ್ತೆ. ಒಂದು ಹೊಸ ಮನೆನೇ ಕಟ್ಟಿದ್ದಾರೆ ಸಲ ಈ ಸಲದ ಬಿಗ್ ಬಾಸ್ಗೆ ಹೊಸ ಮನೆನೇ ಕಟ್ಟಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಒಳಗಡೆ ಏನಿದ್ದಾರೆ ಅವರಿಗೆ ಎವ್ರಿ ವೀಕ್ ಪೇಮೆಂಟ್ ಕೊಡಬೇಕು, ಎವ್ರಿ ವೀಕ್ ಅವರಿಗೆ ರೆಮ್ಯುನರೇಷನ್ ಕೊಡಬೇಕು. ಎವ್ರಿ ವೀಕ್ ಒಬ್ಬೊಬ್ಬರಿಗೆ ಅವರದ್ದೇ ತರಹದ ಬೇರೆ 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 ರೆಮ್ಯುನರೇಷನ್ ಇರುತ್ತೆ. ಪ್ರತಿ ವಾರ ಯಾರು ಎಷ್ಟು ವಾರ ಉಳ್ಕೋತಾರೋ ಅಷ್ಟು ವಾರ ಅವ್ರಿಗೆ ರೆಮ್ಯುನರೇಷನ್ ಕೊಡಬೇಕು. ಸೊ ಅದ್ರ ಜೊತೆಗೆ ಮನೆ ಒಳಗಡೆನ ಪ್ರಾಪರ್ಟೀಸ್ ಇರಬಹುದು ಅಥವಾ ಅಲ್ಲಿ 77 ಕ್ಯಾಮ್ರಾ ಇರಬಹುದು, ಅದ್ರ ಹಿಂದೆ ಕೆಲಸ ಮಾಡುವಂತಹ 300-350 ಜನ ಇರಬಹುದು, ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಲೈನ್ ಪ್ರೊಡ್ಯೂಸರ್ಸ್ ಎಲ್ಲ, 4 ಅವರ್ಸ್ ಲೈನ್ ಪ್ರೊಡ್ಯೂಸರ್ಸ್, ಯಾವ ಕಂಟೆಂಟ್ ಹೋಗ್ಬೇಕು ಯಾವ ಕಂಟೆಂಟ್, 77 ಕ್ಯಾಮ್ರಾದ ಔಟ್ಪುಟ್ ಅನ್ನ ಹೊರಗಡೆ ತೆಗೆದು ನಿಮ್ಗೆ 1.5 ಗಂಟೆಯಲ್ಲಿ 77 ಕ್ಯಾಮ್ರಾದ ಅಷ್ಟು ಔಟ್ಪುಟ್ ಗಳನ್ನ ಹೊರಗಡೆ ತೆಗೆದು 24 ಗಂಟೆಯಲ್ಲಿ ಎಡಿಟ್ ಮಾಡಿ ನಿಮ್ಗೆ ಕೊಡಬೇಕು ಅಂತಂದ್ರೆ ಅದರ ಹಿಂದೆ ಅಷ್ಟು ದೊಡ್ಡ ಟಾಸ್ಕ್ ಫೋರ್ಸ್ ಇರುತ್ತೆ, ಅಷ್ಟು ದೊಡ್ಡ ಟೀಮ್ ಕಟ್ಟಿರ್ತಾರೆ ಅವರು, ಅಷ್ಟು ಜನ ಅದರಿಂದ ಹೊಟ್ಟೆ ತುಂಬಿಸ್ಕೋತಾ ಇರ್ತಾರೆ, ಅಷ್ಟು ಜನರಿಗೆ ಸಂಬಳ ಕೊಡ್ತಾ ಇರ್ತಾರೆ. ಒಂದು ಚಾನೆಲ್ ಬೇರೆ ಎಲ್ಲದನ್ನ ಬದಿಗಿಟ್ಟು ಇದೊಂದು ಪ್ರೋಗ್ರಾಮ್ ಯಾಕಿಷ್ಟು ಒಂದು ಪ್ರೆಷರ್ ಹಾಕಿ ಅದನ್ನ ಗೆಲ್ಲಿಸ್ಬೇಕು ಅಂತ ಹೋರಾಡುತ್ತೆ ಅಂತಂದ್ರೆ ಜಸ್ಟ್ ಪ್ರೈಮ್ ಟೈಮ್ನ ಕಳೆದ 2 ವಾರಗಳಲ್ಲಿ ಪ್ರೈಮ್ ಟೈಮ್ನ ಸ್ಲಾಟ್ನ TRP ರೇಟಿಂಗ್ಸ್ ಇದೇ ವೇರಿಯೇಟ್ ಆಗಿದೆ, ಕಲರ್ಸ್ಗೆ ಬಹಳ ದೊಡ್ಡ ಪ್ಲಸ್ ಆಗಿದೆ, ಬಹಳ ದೊಡ್ಡ ಪ್ಲಸ್ ಆಗಿದೆ. ಇನ್ಫ್ಯಾಕ್ಟ್ ಅದನ್ನ ಸುದೀಪ್ ಸರ್ ಹೇಳೋದು ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ, ನಾವೆಲ್ಲ ಕೇಕ್ ಕಟ್ ಮಾಡಿದ್ವಿ ಅಂತ ಸುದೀಪ್ ಸರ್ ಹೇಳಿದ್ರು. ಬಹಳ ದೊಡ್ಡ ಪ್ಲಸ್ ಆಗಿದೆ ಇದೊಂದು ಶೋ. ಯಾಕೆ ಈ ಶೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಶೋಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಏನಿದೆಯೋ ಅಷ್ಟು ದೊಡ್ಡ ರೆವಿನ್ಯೂ ಇದೆ, ಅಷ್ಟು ದೊಡ್ಡ ಟಾಕ್ಸ್ ಇದೆ. ನೀವು ಯೋಚನೆ ಮಾಡಿ ಎಂತೆಂಥ ರಿಯಾಲಿಟಿ ಶೋಗಳಿದ್ದಾವೆ, ಆದರೆ ಯಾವುದೇ ಶೋಗೆ ಇಲ್ಲದ ಹೈಪ್, ಯಾವುದೇ ಶೋಗೂ ಇಲ್ಲದಷ್ಟು ಏನೋ ಒಂದು ಕ್ರೇಜ್ ಬಿಗ್ ಬಾಸ್ಗಿದೆ. ಯಾಕೆ ಅದು ವರ್ಷಕ್ಕೊಂದ್ಸಲಿ ಬಂದರೆ 3 ತಿಂಗಳ ಹಬ್ಬ, ಅದು ಜನಕ್ಕೆ ತನಗಿಷ್ಟವಾದ ಒಬ್ಬ ಕ್ಯಾಂಡಿಡೇಟ್ನ ಅಥವಾ ಒಬ್ಬ ಕಂಟೆಸ್ಟೆಂಟ್ನ ಚೂಸ್ ಮಾಡಿಕೊಂಡು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಇವತ್ತು ಏನು ಮಾಡ್ತಾನೆ ಅನ್ನೋ ಕುತೂಹಲದಲ್ಲಿ ಪ್ರತಿದಿನ 9:30 ರಿಮೋಟ್ ಇಟ್ಕೊಂಡು ಕೈಯಲ್ಲಿ ಕುತ್ಕೋತಾನೆ. ಯಾಕೆ ಅಂತಂದರೆ ಅದು ಅಷ್ಟು ಆಸಕ್ತಿ ಮೂಡಿಸುತ್ತೆ. ಯಾಕೆ ಆ ಆಸಕ್ತಿ ಮೂಡಿಸೋದ್ರಿಂದ ಏನಾಗುತ್ತೆ, ಜನ ಹೆಚ್ಚೆಚ್ಚು ಜನ TVಯನ್ನು ನೋಡ್ತಾರೆ, TVಯನ್ನು ನೋಡೋದ್ರಿಂದ ಏನಾಗುತ್ತೆ TRP ಜಾಸ್ತಿ ಆಗುತ್ತೆ, TRP ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಆ್ಯಡ್ ರೆವಿನ್ಯೂ ಜಾಸ್ತಿ ಆಗುತ್ತೆ, ಆ್ಯಡ್ ರೆವಿನ್ಯೂ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಕಮರ್ಷಿಯಲ್ಸ್ ಅಂದರೆ ಚಾನೆಲ್ನ ಕಮರ್ಷಿಯಲ್ ಜಾಸ್ತಿ ಆಗುತ್ತೆ. ಚಾನೆಲ್ನ ಕಮರ್ಷಿಯಲ್ ಜಾಸ್ತಿ ಆದಾಗ ಆ ಸ್ಲಾಟ್ ಸಕ್ಸಸ್ ಆಗುತ್ತೆ, ಶೋಗೆ ಇನ್ನಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಚಾನೆಲ್ ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಿಂಪಲ್. ನಾವು ಇವತ್ತು ಹೇಳ್ಬೋದು ಏನ್ ಗಲಾಟೆ ಮಾಡ್ತಾಗರು ಇನ್ಯಾವನ್ ನೋಡ್ತಾನೆ ಅಂದ್ರೆ, ಸರ್ ಬೈಕೊಂಡು ನೀವು ನೋಡ್ತಿರೋದು ಅದನ್ನೇ. ನೀವು ಯಾವುದೋ ಒಂದು ಪೋಸ್ಟ್ಗೆ ಬಂದು ಅಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಿ ಅಂತಂದ್ರೆ ನೀವು ಅದನ್ನ ನೋಡ್ಬಿಟ್ಟೆ ಬಂದು ಕಮೆಂಟ್ ಹಾಕ್ತಾ ಇರೋದು. ಸರ್ ಈಗ ಅಲ್ಲಿ ಸಿಂಪಲ್ ಅಷ್ಟು ಜನ ಇದಾರಲ್ಲ, 15 ಜನ, 15 ಜನ ಮನೆಯಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬೆಳಗ್ಗೆ ಎದ್ದು ಎಲ್ಲರು ಒಬ್ರಿಗೊಬ್ರು ತುತ್ತಿನಿಸ್ಕೊಂಡು ಒಬ್ರು ಈರುಳ್ಳಿ ಹೆಚ್ಚಿ ಒಬ್ರು ಟೊಮೊಟೊ ಹೆಚ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಬನ್ರಿ, ಎಲ್ಲ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತೇಳಿ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ನೋಡ್ತೀರಾ ಯಾವ ಬಿಗ್ ಬಾಸ್ ಗುರು ಇದು? ಎಲ್ಲ ಅವ್ರವ್ರು ಸೆಟ್ ಮಾಡ್ಕೊಂಡು ಅವ್ರವ್ರು ಆರಾಮಾಗಿದ್ದಾರೆ. ನಾನು ಇದನ್ನ ಹೇಳಿದ್ದೆ, ನಮ್ಮ ಸೀಸನಲ್ಲಿ ಪ್ರಥಮ ಒಬ್ಬ ಇಲ್ಲ ಅಂದಿದ್ರೆ ನಾವು ಅದನ್ನೇ ಮಾಡ್ತಾ ಇದ್ದಿದ್ದು ಅನ್ಸುತ್ತೆ. ಎಲ್ರು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ. ಅವಾಗ ಬಂತು ಜೇನು, ಆ ಜೇನ್ ಕುಕ್ಕಕ್ಕೆ ಬಂದಾಗಲೇ ಮನೆ ಎಂಟರ್ಟೈನ್ ಮಾಡಕ್ ಶುರು ಮಾಡ್ತು. ಟಾಸ್ಕ್ಗಳು ಹಿಂಗೆ ಎದ್ದೇಳತ್ತು, ಅವನೇನೋ ಮಾಡ್ತಾ ಇದ್ದಾನೆ, ನಾನೇನೋ ಮಾಡ್ತಾ ಇದ್ದೀನಿ, ನಾನೇನೋ ಮಾಡ್ಬೇಕು, ಅವನೇನೋ ಮಾಡ. ಅದೇ ಬೇಕು ಸರ್, ಅದೇ ಬೇಕು. ಕೂಗಾಟ ಕಿತ್ತಾಟನೇ ಮನರಂಜನೆನಾ ಅಂತ ನೀವು ಕೇಳಿದ್ರೆ ಅದು ಸಹಿತ ಇದರ ಪಾರ್ಟ್ ಅಂಡ್ ಪಾರ್ಸಲ್ ಆಗಲೇಬೇಕು. ಏನು ಮಾಡಕ್ಕಿಲ್ಲ, ಟಾಸ್ಕ್ ಅಂತ ಬಂದಾಗ ಜಗಳ ಆಗೇ ಆಗುತ್ತೆ. ಯಾಕಂತಂದ್ರೆ ಒಬ್ಬ ಯಾರೋ ಏನೋ ಕ್ರಾಸ್ ಮಾಡಿದಾಗ ಅವನು ನೀನ್ ಯಾಕೆ ಕ್ರಾಸ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಬರ್ತೇನೆ, ಅವಾಗ ಜಗಳ ಆಗೇ ಆಗುತ್ತೆ. ಅವ್ರು ಯಾಕೆ ಎದುರುಗಿನ ತಂಡದ ನಾಯಕ ಬಂದು ಇದನ್ನ ಟೆಸ್ಟ್ ಮಾಡಿ ಓಕೆ ಇದೆಯಾ ಅಂತ ಹೇಳಬೇಕು ಅಂತ ಬಿಗ್ ಬಾಸ್ ಯಾಕೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಹತ್ಕೊಳ್ಳಿ ಅಂತಾನೆ. ಹತ್ಕೊಳ್ಳಿ ನೋಡೋಣ. ಅವ್ರು ಬಂದ ತಕ್ಷಣ, ನೋಡಮ್ಮ ನಂದು ಹತ್ತಿದೆ, ನಾನು ನಿನಗೆ ರಿಜೆಕ್ಟ್ ಮಾಡಲ್ಲ, ನಮ್ದು ಹತ್ತಿದೆ, ನೀನು ನಂಗೆ ರಿಜೆಕ್ಟ್ ಮಾಡ್ಬೇಡ ಅಂದ್ರೆ ಬಿಗ್ ಬಾಸ್ ಆಗುತ್ತ ಅದು? ಹೆಂಗಾಗುತ್ತೆ ಬಿಗ್ ಬಾಸ್? ಬಿಗ್ ಬಾಸ್ ಅವ್ರದ್ದು 10, ನಮ್ದು 10, ತಗೊಳ್ಳಿ 20. ಇಲ್ಲ ಅಂತಂದ್ರೆ ಬಿಗ್ ಬಾಸ್ 2 ಟೀಮ್ ಮಾಡ್ಬಿಟ್ಟು ಟಾಸ್ಕ್ ಕೊಟ್ರು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋಣ, ಯಾಕೆ 2 ಟೀಮ್ ಆಗಿ ಮಾಡೋದು ಅಂತಂದ್ರೆ ಬಿಗ್ ಬಾಸ್ ಆಗುತ್ತೆ. ಅದು ಹೇಳಕ್ ಚೆನ್ನಾಗಿರುತ್ತೆ, ಹೇಳಕ್ ತುಂಬಾ ಚೆನ್ನಾಗಿರುತ್ತೆ. ನಾವು ಸಾಕಷ್ಟು ಸಲ ಈ ನ್ಯೂಸ್ ಚಾನೆಲ್ನ ಆಂಕರ್ಗಳ ಅಬ್ಬರ ಮತ್ತೆ ಅವರ ಫೋರ್ಸ್ ಮತ್ತೆ ಅವರು ಏರು ಧ್ವನಿ ನೋಡ್ಬಿಟ್ಟು ಸಾಕಷ್ಟು ಸಲ ಕಮೆಂಟ್ ಹಾಕೋರು ನೋಡಿರ್ತೀವಿ. ಇದರ ಬದಲು ಅದನ್ನು ನೋಡಿ, ಅದನ್ನು ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಅದನ್ನು ನೋಡಿ, ಅದರಲ್ಲಿ ಎಷ್ಟು ಡೀಸೆಂಟ್ ಆಗಿ ಎಷ್ಟು
ಬಟ್ ಯಾರು ನೋಡ್ತಿದ್ದಾರೆ, ಯಾಕೆ ಅದಕ್ಕೆ ರೇಟಿಂಗ್ ಬರ್ತಾ ಇಲ್ಲ ಹಂಗಂದ್ರೆ, ಯಾಕಿದೆ ಚಾನಲ್ಗಳಿಗೆ ರೇಟಿಂಗ್ ಬರ್ತಿದೆ, ಯಾಕಿದೆ ಮೇನ್ ಸ್ಟ್ರೀಮ್ ಅಲ್ಲಿದೆ, ಯಾಕೆ ಆ ವಾಹಿನಿಯನ್ನು ಯಾಕೆ ಯಾರು ನೋಡ್ತಾ ಇಲ್ಲ? ಸಿಂಪಲ್, ಹೇಳಕ್ ಸುಲಭ, ಭಾಷಣ ಮಾಡಕ್ ಚಂದ. ಸೊ ಬಿಗ್ ಬಾಸ್ ಇಸ್ ಅ ಶೋ, ಎ ಕಮರ್ಷಿಯಲ್ ಶೋ, ಅಂಡ್ ಇಟ್ ಹ್ಯಾಸ್ ಟು ವಿನ್. ವಿನ್ ಆಗ್ಬೇಕು ಅಂತಂದ್ರೆ ಏನ್ ನೋಡ್ತಿದ್ರೆ ಅದೆಲ್ಲ ನಡಿಲೇಬೇಕು, ನಡದೆ ನಡೆಯುತ್ತೆ.